ಕಾಂಗ್ರೆಸ್ಸು ತನ್ನ ಮ್ಯಾನಿಫೆಸ್ಟೋದಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಹಾಕಿದ್ದಾರೆ ಅವರಿಗೆ ತಾಲಿಬಾನ್ಗಳಿಗೂ ರಾಷ್ಟ್ರಭಕ್ತರಿಗೂ ವ್ಯತ್ಯಾಸ ಗೊತ್ತಿಲ್ಲಾರದ ಸ್ಥಿತಿಗೆ ಗುರುತು ಹಿಡಿಯಲಾರದ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆಯೋ ಅಥವಾ ಅವರ ಬೌದ್ಧಿಕ ದಿವಾಳಿತನೋ ಭಯೋತ್ಪಾದಕರನ್ನು ದೇಶಭಕ್ತರನ್ನು ಒಂದೇ ತಕ್ಕಡೀಲಿಟ್ಟು ನೋಡ್ತಕ್ಕಂಥ ಕಾಂಗ್ರೆಸ್ ಮನಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಅವರಿಗೆ ಹೇಳಕ್ಕೆ ಬಯಸ್ತೇನೆ ಇದು ಹನುಮನ ನಾಡು ಹನುಮನ ನಾಡಿನಲ್ಲಿ ಹನುಮನ ಆರಾಧಿಸ್ತಕ್ಕಂಥ ಬಜರಂಗ ದಳವನ್ನು ತಾವು ಬ್ಯಾನ್ ಮಾಡಲಿಕ್ಕೆ ಹೊರಟಿದ್ದೀರಿ ಮತ್ತು ದೇಶಭಕ್ತ ಸಂಘಟನೆಯನ್ನು ಬ್ಯಾನ್ ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಆಟ ನಡೆಯೋದಿಲ್ಲ ನಿಮ್ ನಿಮ್ಮನ್ನೇ ಜನ ಬ್ಯಾನ್ ಮಾಡುವ ದೂರ ಕಾಲ ದೂರ ಇಲ್ಲ ನೀವು ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಇವತ್ತು ನೀವು ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀರಿ ನಾಳೆ ಹನುಮ ಜಯಂತಿಯನ್ನು ಬ್ಯಾನ್ ಮಾಡ್ತೀರಿ ಯಾಕೆ ನಿಮ್ಮ ಮಾನಸಿಕ ಸ್ಥಿತಿ ಓಲೈಕೆಯ ಪರಮಾವಧಿ ಪಾಕಿಸ್ತಾನವನ್ನು ಮೀರಿಸಿದ ಮಾನಸಿಕ ಸ್ಥಿತಿಯಲ್ಲಿ ನಿಮ್ದಿದೆ ತಾಲಿಬಾನುಗಳನ್ನು ಮೀರಿಸಿದ ಮಾನಸಿಕ ಸ್ಥಿತಿಯಲ್ಲಿ ನಿಮಗಿದೆ ನೀವು ನೀವು ಟೆರ್ರಿಸ್ಟ್ರನ್ನ ಮೇಲೆ ಅಟ್ಯಾಕ್ ಮಾಡಿದಂಥ ಸೈನಿಕರನ್ನು ಕೋರ್ಟ್ ಮಾರ್ಷಲಿಗೆ ಒಳಪಡಿಸಿದಂಥವರು ನೀವು ಇವತ್ತು ನಿಮ್ಮದು ಅದೇ ಮಾನಸಿಕ ಸ್ಥಿತಿ ಇದೆ ದೇಶಭಕ್ತರನ್ನು ದೇಶದ್ರೋಹಿಗಳನ್ನು ಒಂದೇ ತಕಡೀಲಿಟ್ಟು ತೂಗುವಂಥ ನಿಮ್ಮ ಮಾನಸಿಕತೆ ಅದಕ್ಕೆ ಧಿಕ್ಕಾರ ಇರಲಿ ಧಿಕ್ಕಾರ ಇರಲಿ ಮತ್ತು ಇದಕ್ಕೊಂದು ದೊಡ್ಡ ಬೆಲೆ ತೆರಬೇಕಾಗತ್ತೆ ನಿಮ್ಮ ನಿಮಗೆ ನಿಮಗೆ ನೀವು ನಿಮ್ಮ ಕಾಂಗ್ರೆಸ್ಸು ಮುಗಿದು ಹೋಗ್ಬೋದೇ ಹೊರತು ಬಜರಂಗ್ಗಳನ್ನು ಮುಗಿಸೋಕ್ಕಾಗಲ್ಲ ಹಿಂದೆ ಇದೇ ಥರದ ಮಾತಾಡೋದಂಥವ್ರು ಐ ವಿಲ್ ಕ್ರಷ್ ಆರ್ ಎಸ್ ಎಸ್ ಅಂತಂದವರು ಅವರು ಕಳೆದು ಹೋಗಿದ್ದಾರೆ ಆದರೆ ಆರ್ ಎಸ್ ಎಸ್ಸು ವಿಶ್ವದ ಒಂದು ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ ಹಾಗೆಯೇ ಬಜರಂಗ್ಗಳನ್ನು ಮುಗಿಸ್ತೀವಿ ಅಂತ ಹೇಳುವಂಥ ಅಥವಾ ಬ್ಯಾನ್ ಮಾಡ್ತೀವಿ ಹೇಳುವಂಥ ನೀವು ರಾಜಕೀಯವಾಗಿ ಮುಗಿದು ಹೋಗ್ತೀರಿ ಇದಕ್ಕೆ ದೊಡ್ಡ ಬೆಲೆಯನ್ನು ನೀವು ತೆರಬೇಕಾಗತ್ತೆ